ಡಾಕ್ಟರ್ ವಿಷ್ಣುವರ್ಧನ್ ನಂತರ ಇಡೀ ಚಿತ್ರರಂಗವನ್ನು ಸಂಘಟನೆ ಮಾಡಿ ಕ್ರಿಕೆಟ್ ಆಡ್ತಾ ಇರೋದು, ಅದರಲ್ಲೂ 30 ದೇಶಕ್ಕೆ ಕನ್ನಡದ ಚಿತ್ರ ತಾರೆಗಳೆಲ್ಲ ಆಡುವಂಥದ್ದು ನೋಡುವಂಥ ಸೌಭಾಗ್ಯ ಸಿಗತ್ತೆ. ಮತ್ತು ಇದೊಂಥರ ಐ ಪಿ ಎಲ್ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಹೆಂಗೆ ನಡೀತಿದೆ ಹಂಗೆ ನಡೀತಿದೆ ಆ ಲೆಕ್ಕಾಚಾರಕ್ಕೆ. ಅದನ್ನ ಸ್ಪಾನ್ಸರ್ ಎಲ್ಲ ಬರ್ತಿದೆ, 10 ಸೆಕೆಂಡ್ ಆ್ಯಡ್ ಎಲ್ಲ ಬರ್ತಿದೆ, ಇದರದೆಲ್ಲ ನೆನೆಸ್ಕೊಂಡಾಗ ಇಷ್ಟೆಲ್ಲ ಸಂಘಟನೆ ಈ ರೀತಿಯ ಒಂದು ಟೂರ್ನಿನ ಆಯೋಜನೆ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇದೆ. ನಿಮ್ಗೆ ಏನು ಸರ್? ಚಿತ್ರ ತಾರೆಗಳಲ್ಲ ಸರ್, ಚಿತ್ರರಂಗದ ತಾರೆಗಳು ಅಂತ ತಿಳಿ. ಯಾಕಂದ್ರೆ ನೀವೆಲ್ಲರಿಗೆ ಚಿತ್ರ ತಾರೆಗಳು ಅಂತ ನಾವು ಮಾತ್ರ ನೋಡ್ತೀವಿ. ಸೊ ಕನ್ನಡ ಚಲನಚಿತ್ರ ಕಂಪಿನ ಒಂದು ಸ್ಪೆಷಾಲಿಟಿ ಏನಂದರೆ ಕನ್ನಡ ಚಿತ್ರರಂಗಕ್ಕೆ ಹಾಗೂ ಕನ್ನಡಕ್ಕೆ ಈ ವಿಚಾರದಲ್ಲಿ ಸಂಬಂಧಪಟ್ಟಿರುವಂಥ ಪ್ರತಿ ವರ್ಗದವರು ಆಗ್ತಾರೆ. ಇಟ್ ಇಸ್ ನಾಟ್ ಆ್ಯಕ್ಟರ್ಸ್ ಅಲೋನ್, ನಾಟ್ ಪ್ರೊಡ್ಯೂಸರ್ಸ್ ಆರ್ ಡೈರೆಕ್ಟರ್ಸ್. ನೀವು ಇದ್ದೀರಾ ಇತ್ತೀಚಿನ ಈ ಒಂದು ಸೀಸನ್ನಿಂದ ಒಂದು ಪೊಲಿಟಿಕಲ್ ಪೀಪಲ್ ಕೂಡ ಬಂದು ಆ್ಯಡ್ ಆಡ್ತಾ ಇದ್ದಾರೆ ಅಂದರೆ ಬಿಕಾಸ್ ಎಲ್ಲೋ ಒಂದು ಕಡೆ ಚಿತ್ರರಂಗಕ್ಕೆ ಅವರೂ ಸಪೋರ್ಟ್ ಮಾಡಿದ್ದಾರೆ ಯಾವ ಕಾರಣಗಳಿಗೆ ಅವರೂ ಬರಲಿ ಅಂತ ಅನ್ನೋದು ನನ್ನ ಅರ್ಥ ಇದ್ದದ್ದು. ಸ್ವಲ್ಪ ಚಿತ್ರರಂಗದ ಕಾರ್ಯಗಳಂತ ಅನಿಸಿಕೆ ಅನ್ನೋದು ಬರೋದು ಯಾವಾಗಿಂದ ಸರ್? ಆ್ಯಕ್ಚುಲಿ ಇವಾಗ ನಾವೆಲ್ಲ ಶೂಟಿಂಗ್ ಮಾಡಿಕೊಂಡು ಬಿಲಿ ಇರಬೇಕು, ಮನೆಗಳಲ್ಲಿ ಬೈತಾ ಇದ್ದಾರೆ, ನಮ್ಮ ಮ್ಯಾನೇಜರ್ಗಳು ಯಾರು ಹ್ಯಾಪಿ ಇಲ್ಲ ಅಂತ. ಏನು ಅಲ್ಪ ಸ್ವಲ್ಪ ಅದೃಷ್ಟಕ್ಕೆ ಆ ಕಡೆ ಈ ಕಡೆಯಿಂದೆಲ್ಲ ಮಾಡಿ ದುಡ್ಡು ಮಾಡಿಟ್ಟಿರೋದ್ರಿಂದ ಸ್ವಲ್ಪ ಇನ್ನೂ ಜೀವನ ನಡೀತಾ ಇದೆ, ಸಿನಿಮಾಗಳು ಸ್ಟಾರ್ಟ್ ಆಗಿಲ್ಲ. ಬಟ್ ಇವಾಗ ಯಾರೇ ಕೇಳಕ್ಕೆ ಹೋದ್ರು ಸಿ ಸಿ ಎಲ್ಲು ಕೆ ಸಿ ಸಿ ಅಂದರೆ ಎಲ್ಲರೂ ಆ್ಯಕ್ಚುಲಿ ಇಂಡೈರೆಕ್ಟಾಗಿ ಒಂಥರ ಮೈಂಡಲ್ಲಿ ಏನೋ ಬೈಕೋತಾ ಇದ್ದಾರೆ, ನಮ್ಗೆ ಏನೋ ಫೀಲಿಂಗು ಅಲ್ಲ, ಶೂಟಿಂಗ್ ಬರೆದ್ಬಿಟ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾರೆ ಇವರು ಅಂತ. ಇವ್ರು ಆಡೋದು ಬಿಡಿ, ಎಲ್ಲರೂ ಸೇರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ. ಹಿಂಗೆ ಯಾರು ಹೇಳ್ತಾ ಇರ್ತಾರೆ ಇವರು, ನಮಗೆ ಡೈರೆಕ್ಟರ್ ದಿನಕರು ಪ್ರೊಡಕ್ಷನ್ ಮಾಡ್ರಿ ಅಂದ್ರೆ ಅಲ್ಲೋ ಕ್ರಿಕೆಟ್ ಆಡ್ತಾರೆ, ನಂದಿಗೆ ನಾವು ರೇಟ್ ದುಡ್ಕೊಂಡು ಬಿಡು ಡೈರೆಕ್ಷನ್ ಮಾಡಕ್ ಬನ್ರಿ ಅಂತಂದ್ರೆ ಇಲ್ಲಿ ಬರೋಲ್ಲ ಸರ್, ನಾನು ಏನು ಮಾಡ್ತಿದ್ರೆ ಬಾಲ್ ತಿಂತಾ ಕೂತಿದ್ದಾರೆ. ಕೆ ಪಿ ಶ್ರೀಕಾಂತ್ ಅವರು ಒಳ್ಳೆ ಸಿನಿಮಾ ನಂತರ ಇನ್ನು ಯಾರು ಬಂದು ಕತೆ ಹೇಳಿ ಸರ್, ಒಂದು ನಿರ್ಮಾಣ ಮಾಡಿ ಸರ್, ನಾವಿದ್ದೀವಿ ಅಂದ್ರೆ ಇರಾಮ ಆ ಟೈಮ್ ಇಲ್ಲ ಕ್ರಿಕೆಟ್ ಆಡ್ಕೊಂಡ್ಬರ್ತೀವಿ ಅಂತ. ಸೊ ಇದಿಷ್ಟು ನೋಡ್ಬೇಕು ಅಂದ್ರೆ ಸರ್ ಒಂಥರ ಖುಷಿನೂ ಇದೆ, ಬಹಳ ಖುಷಿನೂ ಇದೆ. ಕಾರಣ ಏನಂದ್ರೆ ಒಂದು ಒಳ್ಳೆ ಉದ್ದೇಶ ಇರ್ಬೇಕಾದ್ರೆ ಮಾತ್ರ ಇದೆಲ್ಲ ಸೇರಕ್ಕಾಗಲ್ಲ. ನಿಜ ಹೇಳ್ತೀನಿ ಕೇಳಿ, ಎಲ್ಲರೂ ನಾನಂತಲ್ಲ, ಎಲ್ಲರೂ ಬಿಸಿ ಇದ್ದಾರೆ, ತುಂಬ ಬಿಸಿ ಇದ್ದಾರೆ. ಬಟ್ ನೀವು ಬೆಳಗ್ಗೆ ಮತ್ತು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸ್ ಮಾಡಿ ಪಾಪ ಮತ್ತೆ ಎಷ್ಟೋ ಜನ ಶೂಟಿಂಗ್ ಹೋಗ್ತಾ ಇದ್ದಾರೆ, ಶೂಟಿಂಗ್ ಹೋಗ್ತಾರೆ ಅನ್ನೋ ಕಾರಣಕ್ಕೆ 5 ಗಂಟೆಗೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಮುಂಚೆ ಶೂಟಿಂಗ್ ಇದ್ದರೆ ಸಾಯಂಕಾಲ ಒಂದು ಲೈಟ್ಸ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಎಲ್ಲೂ ಬಿಟ್ಟಾಕಿ ಅವ್ರ ಮನೆಯಲ್ಲಿ ಒಳಗೆ ಒಂದು ಜಾಗ ಸಿಕ್ಕದಕ್ಕೆ ಅಲ್ಲೆಲ್ಲ ಬಾಲ್ ಇಟ್ಕೊಂಡು ಆಡ್ತಾ ಇದ್ದಾರೆ. ಇದೆಲ್ಲ ವಿಡಿಯೋಗಳು ನೋಡೋಕ್ಕೆ ತುಂಬ ಚೆನ್ನಾಗಿದೆ ನಮಗೆ.